ஹலோ ஃப்ரெண்ட்ஸ், ಬೆಳಗ್ಗೆ ಹೋದ ಸೂಸನ ಮತ್ತೆ ಸ್ಟಾರ್ಟ್ 12:30 ಅವಾಗ್ಲಿಂದ ಇಲ್ಲಿವರೆಗೂ ಅದೇನೆ. ಆಮೇಲೆ ಜ್ಯೂಸ್ ಕುಡಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು, ಮತ್ತೆ ಅವ್ರು ಜ್ಯೂಸ್ ಕುಡಿಸಿ ಎಳ್ನೀರ್ ಕುಡಿಸಿ ಹಂಗೆ ಹಂಗೆ ಅಂತೆಲ್ಲ ಹೇಳಿದ್ರು. ಏನು ಪ್ರಾಬ್ಲಮ್ ಆಗಲ್ಲ, 2 ದಿನ ಹೋದ್ರು ಏನು ಆಗಲ್ಲ, ಹೋಗ್ದೋದ್ರು ಏನು ಆಗಲ್ಲ ಅಂತಾರೆ. ಅದೆಲ್ಲ ಹೇಳಕ್ ಆಗಲ್ಲ, ಮೋಷನ್ ಹೋದ್ರೆ ಸಾಕಂತ ರೇಸಸ್ ಪರವಾಗಿಲ್ಲ ಅಂದ್ರು. ನೀರ್ ಕುಡುದಿಲ್ಲ, ಚೆನ್ನಾಗಿ ನೀರ್ ಕುಡಿಬೇಕು. ಫಸ್ಟ್ ಜಾಸ್ತಿ ನೀರ್ ಕುಡಿಯೋನು, ಇವಾಗ ಕುಡಿತಲ್ಲ ಇವಾಗ, ಯಾಕಂದ್ರೆ ನೀವೇ ವೆದರ್ ನೋಡ್ತಿರಲ್ಲ. ಅಯ್ಯೋ ಕುಡಿಯಕ್ ಆಗಲ್ಲ ಅಷ್ಟ್ ಇದಾಗೆ. ಬೇಸ್ಗೆಲ್ಲ ಜಾಸ್ತಿ ನೀರ್ ಕುಡಿತಿದ್ದ ಎಲ್ಗಪ್ಪ, ಎಷ್ಟು ಚೆನ್ನಾಗಿ ರೆಡಿ ಆಗೋಯ್ತಿದ್ರೆ ಅಪ್ಪ ಮಗ ಅಂದ್ರೆ. ಅಪ್ಪ ಮಗನಾ ಅಮ್ಮ ಮಗನಾ? ಹೊರಗಡೆ ಎಲ್ ರೆಡಿ ಆಗಿ ಹೋಗ್ತಾ ಇದೀವಿ ಅಂತ ಟೆಂಪಲ್ ಹೋಗ್ತಾ ಇದೀವಿ. ಟೆಂಪಲ್ ಹೋಗ್ತೀವಿ. ಇದು ಎಷ್ಟು ಸಲ ನಾವು ಅನ್ಕೊಂಡಿದ್ವಿ ಹೋಗೋಣ ಅಂತ? ತುಂಬಾ ಒಂದ್ ತಿಂಗಳಿಂದ ಅನ್ಕೊಂಡಿದ್ವಿ. ಹೋಗಿಲ್ಲ ಮನೇಲಿ ಇದ್ನಲ್ಲ, ಸೊ ಬನ್ನಿ ಹೋಗೋಣ. ಅದ್ರಿಂದ ಸೊ ಆಚೆ ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಯಾರ್ಯಾರು ಪಾರ್ಕ್ ಪೂಜೆ ಮಾಡಿದ್ರಿ ಕಮೆಂಟ್ ಹಾಕಿ. ಭೀಮ್ ನಮಸ್ತೆ, ನಮ್ ನವಿ ಅವ್ರು ಮಾಡಿದ್ದಾರೆ ನೋಡಿ ಅದನ್ನ. ಇದು ಫಸ್ಟ್ ಟೈಮ್, ನನಗೆ ಯಾರು ಹೇಳ್ಕೊಟ್ಟು ಇಲ್ಲ, ಯಾರು ತಿಳಿಸ್ಕೊಟ್ಟಿಲ್ಲ. ಧಾರವಾಹಿ ನೋಡ್ಕೊಂಡು ಮಾಡಿರೋದು. ಫಸ್ಟ್ ದೇವ್ರ ಪೂಜೆ ಮಾಡ್ಬಿಡೋಣ ಅಂತ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ವಾ, ಅದರಿಂದ ದೇವ್ರ ಪೂಜೆ ಮಾಡ್ಬಿಡೋಣ. ನಾವು ಯಾವಾಗಲೂ ಶನಿವಾರ ಶುಕ್ರವಾರನೇ ಮಾಡೋದು, ಆದರೆ ಇವತ್ತು ಸೋಮವಾರ ಮಾಡ್ತೀವಿ. ಅದು ಬಿಟ್ಟರೆ 3 ದಿನ ತಗ್ದು ಪೂಜೆ ಮಾಡೋದು. ಇನ್ನು ಏನಾರು ಹಬ್ಬ ಇದ್ದಾಗ ಹಬ್ಬ ದಿನ ಮಾಡ್ತೀವಿ. ಆ ರೀತಿ ಮಾಡೋದು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅವಾಗ ಪೂಜೆ ಮಾಡಿಬಿಟ್ಟು ನಾನು ತರಕಾರಿ ಹೆಚ್ಕೊತಾ ಇದ್ದೀನಿ ನೋಡಿ. ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹೆಚ್ಕೊಂಡು ಮಡಿಕೊಂಡಿದ್ದೀನಿ. ಆ ಟೊಮೊಟೊನ ರುಬ್ಬಕ್ಕೆ ಹಾಕೊಳ್ಳೋಣ ಅಂತ ಹೆಚ್ಕೊತಾ ಇದ್ದೀನಿ. ನಮ್ಮ ಮನೆಯವರೂ ಡ್ಯೂಟಿಗೆ ರಜಾ ಹಾಕ್ಬಿಟ್ಟಿದ್ದಾರಲ್ಲ, ಆದ್ರಿಂದ ನನಗೂ ಪಾದ ಪೂಜೆ ಮಾಡೋಕ್ಕೆ ತುಂಬ ಈಸಿ ಆಗ್ತು. ಮದುವೆ ಆದಾಗಿಂದ ಒಂದು ವರ್ಷನೂ ನಾನು ಮಾಡಿಲ್ಲ, ಅಂದರೆ ನನಗೆ ಗೊತ್ತೂ ಇದ್ದಿತ್ತಿಲ್ಲ ಈ ರೀತಿ ಎಲ್ಲ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಮ್ಮಅಮ್ಮ ಹೇಳಿದ್ರು ಗೊತ್ತಿತ್ತು, ಆದ್ರೂ ನಾನು ಪ್ರೆಗ್ನೆಂಟಲ್ಲಿದ್ನಲ್ಲ ಅವಾಗೆಲ್ಲ ಮಾಡೋಕ್ಕೆ ಹೋಗಿದ್ದಿಲ್ಲ. ಆಮೇಲೆ ಬಾಣಿತನ ಅದರಿಂದ ಮಾಡಿತಿಲ್ವಲ್ಲ. ಇವಾಗ ನನಗೆ ಮಾಡೋಕ್ಕೆ ಗೊತ್ತಾ ಅಂದರೆ ಬೇರೆಯವ್ರ ಹತ್ರ ಏನು ಹೇಳ್ಕೊಂಡು ನನಗೇನೆ ಎಲ್ಲ ಗೊತ್ತು ಅನ್ನಂಗೆ ಮಾಡಿದೆ. ಯಾರ ಹತ್ರನೂ ತಿಳಿಸ್ಕೊಂಡಿಲ್ಲ ನಾನು ಹೆಂಗೆ ಮಾಡೋದು ಏನು ಅಂದ್ಬಿಟ್ಟು. ಆಮೇಲೆ ಮದುವೆಲ್ಲೂ ಕೂಡ ಈ ರೀತಿ ಪಾದ ಪೂಜೆ ಅಂದರೆ ಪಾದನ ತೊಳಸ್ಬಿಟ್ಟು ಮಾಡಿಸ್ತಾರೆ ನಮ್ಮ ಕಡೆ ಪಿರಿಯಾಪಣದ ಕಡೆ ಹತ್ರ ಮಾಡಿದ್ರು, ಅಂದರೆ ಇಲ್ಲಿ ಮಾಡಿಸ್ಲೇ ಇಲ್ಲ. ಗಂಡಂದಿರ್ಗೆ ಆದರೆ ಎಲ್ಲ ಮಾಡಿಸ್ತಾರೆ, ಇಲ್ಲಿ ಊರಲ್ಲಿ ಮಾಡಿಸ್ಲಿಲ್ಲ. ಅಲ್ಲಿ ಎಲ್ಲರಿಗೂ ಮಾಡಿಸ್ತಾರೆ ನಮ್ಮ ಕಡೆ. ಯಾರ್ದು ಮದುವೆ ಆದ್ರೂ ಗಂಡಂದಿರ್ಗೆ ಇರ್ತಾರೆ ಅಕ್ಷತೆ ಹಾಕ್ಬಿಟ್ಟು ಅವ್ರಿಗೆ ಹಣೆ ಅಂಟಂಗೆ ಇದು ಮಾಡ್ತಾರೆ, ಅಮ್ಕಿ ಹಣೆ ಗಂಟು ಬೇಕೋದು ಅನ್ನಂಗೆ ಮಾಡ್ತಾರೆ. ಅದೇ ರೀತಿ ನಾನು ಇದು ಮಾಡಿದೆ, ಆ ರೀತಿ ಆಗಲಿಲ್ಲ. ಆಮೇಲಿಂದ ಈ ರೀತಿ ಎಲ್ಲರೂ ಕಟ್ಕೊಂಡೇ ಕಟ್ಕೋತಾರಲ್ಲ, ಆ ರೀತಿ ಆ ಹೂವಲ್ಲಿ ಇದು ಕಟ್ಕೊಂಡು ನೋಡಿ ಹಣೆಗೆ ಎಷ್ಟು ಇದಾಗ್ಬಿಟ್ಟೈತಿ ಅಂದರೆ ನಮ್ಮನೆಯವರು ಹೆಂಗೆ ಕಾಣ್ತಿದ್ಯ ಗೊತ್ತಾ ನೀನು ಅಂತೆಲ್ಲ ಇದು ಮಾಡ್ತಿರೋ. ಆಮೇಲೆ ಕಾಲ್ ನಮಸ್ಕಾರ ಮಾಡ್ಕೋಬೇಕು ಗಂಡಂದಿರ್ದೆ ಅಂತ ಅಂದ್ಬಿಟ್ಟು ಕಾಲ್ ನಮಸ್ಕಾರ ಮಾಡ್ಕೊಂಡೆ. ನಾನಂತೂ ಅರ್ಶನ ಎಲ್ಲ ಮೆತ್ಕೋಬಿಟ್ಟಿದ್ದೀನಿ ಮುಗುಕ್ಕೆ. ಆಮೇಲೆ ಆರತಿ ಬೆಳಗೋಣ ಅಂದ್ಬಿಟ್ಟು ಆರತಿ ಬೆಳಗ್ದೆ. ನಮ್ಮ ನವಿ ತಿನ್ನೋದು ಈ ರೀತಿ ಅನ್ನ, ಮೊಸರು, ಉಪ್ಪಿನಕಾಯಿ, ಸಾಂಬಾರ್, ಹಾಗೆ ಪಾಪಕ್ಕೆ ತಂದಿರೋ ಕುರ್ಕುರೆ ಇಷ್ಟನ್ನು ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿಂತಾರೆ ನೋಡಿ. ನಿಮ್ಗೆ ಹಿಂಗೆ ಇಷ್ಟ ಅಂತ ಗೊತ್ತು, ಡೌ ಮಾಡಬೇಡಿ ನೀವು ಎಲ್ಲ ಡೌ ಫ್ರೆಂಡ್ಸ್. ಇದು ಚೆನ್ನಾಗಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊನೆಗೆ ತೋರಿಸ್ತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೈನೆಲ್ಲ ಇಲ್ಲೆಲ್ಲ ಆಗಿರ್ಬೇಕು, ಅವ್ ಮಿಕ್ಸ್ ಮಾಡ್ಕೊಂಡು ತಿಂತ ಇರ್ತಾಳೆ. ಇಲ್ಲಿ ವಿಡಿಯೋ ಮುಂದೆ ಇದೇನು ಹಿಂಗೆ ಹಾಕೊಂಬಂದಿದ್ಯ ಅಂತ ಕೇಳ್ತಾ ಅವಳೆ. ಆ ಮೊಸರು, ಆ ಸಾರು, ಉಪ್ಪಿನಕಾಯಿ, ಕುರ್ಕುರೆ ಎಲ್ಲ ಮಿಕ್ಸ್ ಆಗಿರ್ಬೇಕು. ಪಾಪ ನಮ್ದು ಜಸ್ಟ್ ತುಪ್ಪ, ಅನ್ನ, ಸಾರು ಅಷ್ಟೇ. ಊಟ ಎಲ್ಲ ಮುಗಿಸಿ ಪಾಪುಗೆ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಕರ್ಕೊಂಡು ಹೋಗಿದ್ದು. ಡಾಕ್ಟ್ರು ಏನಾಗಲ್ಲ ಹೋಗಿ ಅಂತ ಹೇಳಿದ್ರು. ಅಲ್ಲೇ ಬರ್ತಾ ವೀರೇಶ್ ಥಿಯೇಟರ್ ಹತ್ರ ವಿಕ್ರಾಂತ್ ರೋಣ ಸಿನಿಮಾ ಹಾಕಿದ್ರು, ಬನ್ನಿ ಹೋಗೋಣ ಅಂತ ಕರೆದೆ, ಬರಲ್ಲ ಅಂದ್ರು ನಮ್ಮ ನವಿ ಅವರು. ಪಾಪ ಹುಷಾರಿಲ್ಲ ಅಲ್ಲಿ, ಹೋಗ್ಬಿಡ್ಬೇಕಂತ. ಅಲ್ಲಿ ಟಿಕೆಟು ಸಿಗ್ತಿರ್ಲಿಲ್ಲ ಬಿಡಿ, ಸುಮ್ಮನೆ ಕರೆದೆ ನಾನು ನೋಡೋಣ ಅಂತವ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಸೊ ಇವತ್ತು ಫಸ್ಟ್ ಡೇ ಅಲ್ವಾ, ತುಂಬ ಚೆನ್ನಾಗಿ ಹೂವು ಎಲ್ಲ ಹಾಕ್ಬಿಟ್ಟು ಜೋರಾಗಿ ಹಬ್ಬ ಮಾಡ್ತಾ ಇದ್ರು ನೋಡಿ. ಗೊಂಬೆ ಕೊಟ್ಟಿದ್ದೆ ಸುಮ್ಮನಾಗಿದ್ದಾನೆ, ಅದನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕಂತ. ಇವಾಗ ಇದು ಒಂದು ಫ್ರೆಂಡ್ ಗೊಂಬೆ ಅನ್ನಲ್ಲ, ಇದನ್ನ ಪಾಪು ಅಂದ್ರೆ ಗೊತ್ತಾಗೋದು. ಪಾಪು ಮುದ್ಕೊಡು, ಮನೆ ಮುದ್ಕೊಡು.
ಮುದ್ಕೊಡು ಏ ಕಳಿ. ಸೊ ಆಮೇಲೆ ವೇದ ಸಿಸ್ಟರ್ ಅವ್ರ ಹಸ್ಬೆಂಡ್ ಅವ್ರ ಬರ್ತ್ಡೇ ಇದೆ ವಿಶ್ ಮಾಡಿ ಅಂದ್ರು. ಹ್ಯಾಪಿ ಬರ್ತ್ಡೇ ಶ್ರೀನಿವಾಸ್ ಬ್ರೋ, ಮೋಸ್ಟ್ ಶ್ರೀನಿವಾಸ್ ಅಂತಾನೆ ಇದೆ ವೇದ ಶ್ರೀನಿವಾಸ್ ಬರ್ತ್ಡೇ. ಸೊ ಯಾವಾಗ್ಲೂ ತುಂಬಾ ಖುಷಿ ಖುಷಿಯಾಗಿರಿ. ಸೊ ಅವ್ರ ಅಜ್ಜಿ ಏನೋ ಡೆತ್ ಆಗಿದ್ದಾರೆ ಅಂತ ಕಮೆಂಟ್ ಹಾಕಿದ್ರ. ಸೊ ಇಟ್ಸ್ ಓಕೆ, ಹುಟ್ಟಿದ್ಮೇಲೆ ಸಾಯ್ಲೇಬೇಕಲ್ವಾ. ಸೊ ಅದು ಬಿಟ್ಟು ಮರೆತು ಮುಂದೆ ನಿಮ್ ಜೀವನ ನೋಡ್ಕೊಳ್ಳಿ, ಹಾಗೆ ಖುಷಿ ಖುಷಿಯಾಗಿರಿ. ನಮ್ ದೇವನ್ ಕಡೆಯಿಂದನೂ ಹ್ಯಾಪಿ ಬರ್ತ್ಡೇ. ಸೊ ಬನ್ನಿ ಇವಾಗ ಆಚೆ ಟೆಂಪಲ್ ಹತ್ರ ಹೋಗ್ಬಿಟ್ಟು ಸಿಗೋಣ ನಿಮ್ಗೆ. ಅಲ್ಲೇ ಅವ್ರಿಗೆ ಬಾಯ್ ಹೇಳ್ಬಿಡು, ಬಾಯ್ ಹೇಳ್ಬಿಡು, ಹೋಗೋಣ ಬಾಯ್ ಬಾಯ್ ಹೇಳು ಹೋಗೋಣ. ಒಂದು ತಿಂಗಳಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬೇಕು ಅನ್ಕೋತಾನೆ ಇದ್ದು ಹೋಗಕ್ ಆಗಿರ್ಲಿಲ್ಲ. ಸೊ ಫೈನಲ್ ಇವತ್ತು ಕರ್ಕೊಂಬಂದಿದ್ದೀನಿ, ಆದರೂ ಬರ್ತಾನೆ, ಮಳೆ ಬಂತು, ಮಳೇಲಿ ನೆನ್ಕೊಂಬರ್ಲಿ ಅಂತಾನೆ. ಅದೇ ಅವ್ರಿಗೆ ಇಷ್ಟ ಆಯ್ತೇನೋ, ನಾವೇನು ನೆನಿರ್ಲಿಲ್ಲ, ಬಂದು ಬಿಟ್ಟಿತ್ತು. ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಬಚ್ಚಿದಂಗೆ ತುಂಬ ಜೋರಾಯ್ತು. ಸಾಯಿಬಾಬಾ ಟೆಂಪಲ್ಲು ಬಸವೇಶ್ವರನಗರದಲ್ಲಿದೆ, ನಮ್ಮ ಮನೆ ತಮ್ಮಿಂದ 2 ಕಿಲೋಮೀಟ್ರು. ಸೊ ಖಾಲಿ ಆಗಿತ್ತು, ಫ್ರೀ ಆಗಿತ್ತು, ಅಷ್ಟೊಂದು ಜನ ಏನಿರಲಿಲ್ಲ. ಸೊ ಕೊಟ್ಟರು ಪ್ರಸಾದನ, ಪ್ರಸಾದ ಏನೋ ವಾಂಗಿಬಾತ್ ಏನೋ ಕೊಟ್ರಪ್ಪ, ಚೆನ್ನಾಗಿತ್ತಲ್ಲ, ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಕಡೆ ಸಾಯಿಬಾಬು ಫೋಟೋ, ಸಾಯಿಬಾಬು ವಿಗ್ರಹನೇ ತುಂಬ ಜಾಸ್ತಿ ಇದೆ. ಇಲ್ಲಿ ಏನಾದ್ರು ಪೂಜೆ ಮಾಡಿಸ್ತೀವಿ ಅಂದರೆ ಅಲ್ಲೆಲ್ಲ ನೋಡಿ ಬೋರ್ಡಲ್ಲಿ ಏನೇನು ಹಾಕಿದ್ದಾರೆ, ತುಂಬ ಚೆನ್ನಾಗಿತ್ತು. ನೋಡಿ ನಮ್ಮ ನವಿಯವ್ರ ಬಾಕ್ಸ್ ತಗೊಂಡೋಗಿದ್ರೆ ಇಲ್ಲಿ ಇಸ್ಕೊಂಬರ್ಬೋದಿತ್ತು, ಅಲ್ಲಿ ಯಾರೋ ಇಸ್ಕೊತಾಯಿದ್ದಾರೆ ನೋಡಿ ಬಾಕ್ಸಲ್ಲಿ, ಅದು ನೋಡ್ಬಿಟ್ಟು ನಾವು ಇಸ್ಕೊಂಬರ್ಬೋದಿತ್ತು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಸೊ ನಮ್ಮ ನವಿನೂ 2-2 ಸಲ ಇಸ್ಕೊಂಡ್ಲು. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಆಂಜನೇಯ ದೇವಸ್ಥಾನ, ನವಗ್ರಹ ದೇವಸ್ಥಾನ, ಆಮೇಲೆ ಈಶ್ವರನ ದೇವಸ್ಥಾನ, ಹಂಗೆ ತುಂಬ ದೇವಸ್ಥಾನಗಳಿದ್ದು ಅದ್ರ ಪಕ್ಕನೇ ಹೋಗಿದ್ವಲ್ಲ, ಹಂಗೆ ಅದನ್ನು ನೋಡ್ಕೊಂಬರೋಣ ಅಂತ ನೋಡ್ಕೊಂಡು ಬರ್ತಾ ಇದ್ದೀವಿ ನಾನು ನವಿ ಎಲ್ಲ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲಿ ಬಸವಣ್ಣ ಇದೆ, ಇಲ್ಲಿ ಈಶ್ವರ ಇದೆ, ಈಶ್ವರ ಮುಂದೆ ಬಸವಣ್ಣ, ಇಲ್ಲಿ ಇಲ್ಲಿ ಮುಂದೆ ಸೊ ಗಣೇಶ, ಮುಂದೆ ಇಲ್ಲಿ ಇದು ಅನ್ನಪೂರ್ಣೇಶ್ವರಿ. ಆಮೇಲೆ ಇದು ಯಾವ ದೇವಸ್ಥಾನ ನೋಡ್ಕೊಳ್ಳಿ, ಇಲ್ಲಿ ಇದೆ ನೀಲಾಂಜನ ಅಂತ. ಸೊ ಅಲ್ಲಿಂದ ಆಚೆ ಬಂದಮೇಲೆ 10-10 ರೂಪಾಯಿ ಏನಾರು ತಗೊಳ್ಳಿ, 10 ರೂಪಾಯಿ 10 ರೂಪಾಯಿ ಅಂತ ಕೂಗ್ತಾ ಇದ್ರು ನಮ್ಮ ನವಿ ನೋಡ್ತಾವ್ರಿ ಏನು ತಾಳಣ ಏನು ತಾಳಣ ಅಂತ. ಸೊ ನೋಡೋಣ ಅಂತಾನೆ ಹೋದ್ರು, ಬಟ್ ಅಲ್ಲಿ ಏನು ಇಷ್ಟ ಆಗ್ಲಿಲ್ವಂತೆ, ಕೋನೆ ಒಂದು ಮರ ಇಟ್ಕೊಂಬಂದ್ರು. ಅಲ್ಲಿ ಇಟ್ಕೊಳ್ರಿ ಊರಿಗೆ ಅಂದ್ರೆ ಎಲ್ಲರೂ ಮುಂದೆ ಇವರೇನೆ ಮರನು ನಾನು ಎತ್ಕೋತಿದ್ದಿಲ್ಲ ಇವರೇನೆ ಇಸ್ಕೊಳ್ಳೋದು. ಅಲ್ಲಿಂದ ಬಂದ್ಮೇಲೆ ಪಾಪಗೆ ಒಂದು ಚೀಟ್ ಹಾಕ್ಸೋಣ ಅಂದ್ಬಿಟ್ಟು ಚೀಟ್ ಹಾಕ್ಸ್ತಾ ಇದ್ವಿ ಐನಾರು, ಅದಕ್ಕೆಲ್ಲ ಚೀಟಿಗೆ ದೇವ್ರನ್ನೇ ಕರೆಸ್ಬಿಟ್ಟು ದೇವ್ರನ್ನೇ ಅವ್ರಿಗೆ ತುಂಬ್ತೀನಿ ಅಂತ ಅವ್ರು ಹೇಳ್ತಾರೆ. ಸೊ ಅವ್ರು ಐನಾರು ಏನೇನ ಹೇಳ್ಬಿಡ್ತಾರೆ, ಮಂತ್ರ ಎಲ್ಲ ಹೇಳ್ತಾರೆ, ಇದಿಷ್ಟು 34 ದೇವ್ರನ್ನ ಆ ಚೀಟೊಳಗೆ ತುಂಬ್ತಾರಂತೆ ಅವ್ರು ಹೇಳಿದ್ದಂಗೆ ಆ ಥರ. ಆಮೇಲೆ ನಾವು ಲಕ್ಷ್ಮಿ ಕೂರಿಸ್ಬೇಕು ಅಂತಿದ್ವಲ್ಲ ಅದನ್ನು ಕೇಳ್ದು ಕವಡೆ ಬಿಟ್ಟು, ಅವ್ರು ಬೇಡ ಅಂದರು, ಬೇಡ ಅಂತ ಬಂತು ಕವಡೆ ಬಿಟ್ಟಾಗ. 2-3 ಸತಿ ಕೇಳ್ದು, ನಾವು ಕೇಳಿದ್ರು ಬರಲಿಲ್ಲ, ಅವ್ರು ಕೇಳಿದ್ರು ಬರಲಿಲ್ಲ. ನಮ್ಮ ಚಿನ್ನಪ್ಪಿಗೆ ಅದು ತಾಯ್ತದೊಳಗೆ ಎಲ್ಲ ಮಂತ್ರ ಹಾಕಿ ತುಂಬ್ತಾ ಇದ್ದಾರೆ. ಆಮೇಲೆ ಮನೆ ಆಲೋಕ್ಸೋಕ್ಕೆ ಕೇಳ್ದು, ಅದಕ್ಕೂ ಇದ್ರು ವರ್ಮಲಕ್ಷ್ಮಿ ಹಬ್ಬದ ದಿನ ಹೋಗಿ, ಈ ತಿಂಗಳಲ್ಲಿ ಯಾವತ್ತು ಬೇಕಾದ್ರೂ ಹೋಗಿ ತುಂಬ ಚೆನ್ನಾಗಿದೆ. ವರ್ಮಲಕ್ಷ್ಮಿ ಹಬ್ಬದ ದಿನ ಹೋಗಿ ತುಂಬ ಇನ್ನೂ ಚೆನ್ನಾಗಿದೆ, 9-10 ವರೆಗೆ ಹೋಗಿ ಆಲೋಕ್ಸ್ಬಿಡಿ, ಆಮೇಲೆ ನೀವು ಯಾವಾಗ ಬೇಕಾದ್ರೂ ಹೋಗಿ. ಆಮೇಲೆ 10 ವರೆ ಮೇಲೆ ರಾಹು ಕಾಲ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಹ್ಞೂ ಸರಿ ಓಕೆ ಅಂತ ನಾವು ಅಂದ್ಕೊಂಡು. ಆಮೇಲೆ ನೋಡಿ ಪಾಪುಗೆ ಅದು ಆ ತಾಯ್ತ ಇದೆಯಲ್ಲ, ತಾಯ್ತಳಕ್ಕೆ ಹೇಳ್ತಾಯಿದ್ರು ಆ ತಾಯ್ತ ತಿಂಗಳಿಗೆ ಒಂದು ಸಲ ಅದಕ್ಕೆ ಈ ಥರ ಹಿಂಗೆ ಮಾಡ್ಬೇಕಂತೆ, ಅದು ಗಂಧ ಕಡ್ಡಿಲಿ ಹೊಗೆ ಕೊಡ್ಬೇಕಂತೆ, ಆವಾಗ ಅದಕ್ಕೆ ಶಕ್ತಿ ಎಲ್ಲ ಬರುತ್ತಂತೆ. ಸೊ ಅವ್ರು ಹೇಳಿದ್ರು ಇರಲಿ ಓಕೆ ಅಂತ ಅಂದ್ಕೊಂಡು ಅಲ್ಲಿಂದ ಇದನ್ನೆಲ್ಲ ಮುಗಿಸಿ ಸಂಜೆ ಒಂದು ರೌಂಡ್ ಹೋಗೋಣ ಅಂತ ನಮ್ಮ ನವಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮನೇಲಿದ್ದರೆ ಬೇಜಾರಲ್ವಾ, ಹೆಂಗಿರೋ ಗಂಡ ಮನೇಲಿ ಅವನೇ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ವಿಡಿಯೋ ಅಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ.